ಪಿಲ್ಲರ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಎಂಆರ್ಸಿಎಲ್ ಹಾಗೆ ಅಲ್ಲಿನ ಗುತ್ತಿಗೆದಾರರ ವಿರುದ್ಧ ಆರೋಪ ಕೇಳಿಬಂದಿದೆ. ಅವರೇ ಈ ಅವರು ಮಾಡಿರುವಂತ ತಪ್ಪೇ ಇದಕ್ಕೆ ಕಾರಣ. ತಾಯಿ ಮಗು ಸಾವಿಗೆ ಬಿಎಂಆರ್ಸಿಎಲ್ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಗಳೇ ನೇರ ಹೊಣೆಯಾಗಿದ್ದಾರೆ. ಈ ಕುರಿತು ಬಿಎಂಆರ್ಸಿಎಲ್ ಗೆ ಇವತ್ತು ವರದಿಯನ್ನ ಐಎಎಸ್ಸಿ ಸಲ್ಲಿಸಲಿದೆ. ಕಂಬಿ ಮರಳು ಸಿಮೆಂಟ್ ಕ್ವಾಲಿಟಿ ರಿಪೋರ್ಟ್ ಅನ್ನ ಐಎಎಸ್ಸಿ ಪಡೆದುಕೊಂಡಿದೆ. ಐಎಎಸ್ ವರದಿಯಲ್ಲಿ ಏನಿದೆ ಅನ್ನೋದನ್ನ ಗಮನಿಸಬಹುದು. ಪಿಲ್ಲರ್ ಕಟ್ಟುವ ಸಂದರ್ಭದಲ್ಲಿ 18 ಮೀಟರ್ ಎತ್ತರದ ಕಂಬಿಯನ್ನು ಹಾಕಬೇಕಿತ್ತು. ಈ ಎತ್ತರದಲ್ಲಿ 6 ಫ್ಲೋರ್ ಮನೆಯನ್ನ ಅವರು ಕಟ್ಟಬಹುದಿತ್ತು. ಯಾವುದೇ ರೀತಿಯ ಅದಕ್ಕೆ ಅಷ್ಟು ಉದ್ದದ ಕಂಬಿ ಪಿಲ್ಲರ್ ಅನ್ನು ಯಾಕೆ ಅವರು ಇಟ್ಟಿದ್ರು ಅಥವಾ ಕಟ್ಟಿದ್ರು ಅನ್ನುವಂತ ಪ್ರಶ್ನೆಯನ್ನು ಹಾಕಲಾಗಿದೆ. ಪಿಲ್ಲರ್ ಕಟ್ಟುವಾಗ ಪಿಲ್ಲರ್ ಗೆ ಸರಿಯಾದಂತ ಸಪೋರ್ಟ್ ಅನ್ನು ನೀಡಬೇಕಾಗಿತ್ತು. ಆದರೆ ಅದು ಅಲ್ಲಿ ಇರಲಿಲ್ಲ. ಆದರೆ ಇದಕ್ಕೆ ಸಪೋರ್ಟ್ ನೀಡದೇ ಇರೋದೇ ಈ ಘಟನೆಗೆ ಪ್ರಮುಖ ಕಾರಣ ಅಂತ ಐಎಎಸ್ಸಿ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಕೆಲಸಗಾರರು ಕಂಬಿಯ ಪಿಲ್ಲರ್ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಅದಕ್ಕೆ ಸಪೋರ್ಟ್ ಅನ್ನು ನೀಡಬೇಕಾಗಿತ್ತು. ಆದರೆ ಅದು ಕೆಲಸಗಾರರಿಗೆ ಗೊತ್ತಾಗಲ್ಲ. ಕಾಂಟ್ರಾಕ್ಟರ್ ಅದನ್ನು ತಿಳಿಸಬೇಕಾಗಿತ್ತು, ಗುತ್ತಿಗೆದಾರರು ಅದನ್ನು ತಿಳಿಸಬೇಕಾಗಿತ್ತು, ಅಥವಾ ಅದನ್ನು ಇಂಜಿನಿಯರ್ಗಳೇ ಸರಿಯಾಗಿ ನೋಡಿಕೊಳ್ಳಬೇಕು ಅನ್ನುವಂಥ ವರದಿಯನ್ನು ಈಗ ಸಿದ್ಧಪಡಿಸಲಾಗಿದೆ. ಐಎಎಸ್ಸಿ ಆ ವರದಿಯನ್ನು ಉಲ್ಲೇಖ ಮಾಡಿದೆ. ಸಪೋರ್ಟ್ ನೀಡದೇ ಇರೋದೇ ಈ ಅನಾಹುತಕ್ಕೆ ಕಾರಣ ಆಗಿದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಕೆಲಸಗಾರರು ಕಂಬಿಯ ಪಿಲ್ಲರ್ ಅನ್ನು ನೇರವಾಗಿ ನಿಲ್ಲಿಸುವುದಕ್ಕೆ ಸುತ್ತಲೂ ಸಪೋರ್ಟ್ ಅನ್ನು ನೀಡಬೇಕಿತ್ತು ಅಂತ ಐಎಎಸ್ಸಿ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಸ್ವಾತಿ, ಈಗ ಗಮನಿಸಬಹುದು ಬಿಎಂಆರ್ಸಿಎಲ್ ಹಾಗೆ ಕಾಂಟ್ರಾಕ್ಟರ್ಗಳು ಇಂಜಿನಿಯರ್ಗಳೇ ನೇರವಾದಂತಹ ಹೊಣೆ ಅಂತ, ಈ ಪ್ರಕರಣವನ್ನು ಯಾವ ರೀತಿಯಿಂದ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಅಂತ. ಲೀಲಶ್ರೀ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಅಧಿಕಾರಿಗಳನ್ನು ದೂರು ಸಲ್ಲಿಸಿಕೊಂಡು ಅವ್ರನ್ನ ವಶಕ್ಕೆ ಪಡೆದುಕೊಂಡು ಅವರ ಹೇಳಿಕೆಯನ್ನು ಕೂಡ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಪ್ರಕರಣ ವಿಚಾರಕ್ಕೆ 3 ತನಿಖಾ ಸಂಸ್ಥೆಗಳಿಗೆ ತಾಂತ್ರಿಕ ತನಿಖೆಯನ್ನು ಮಾಡಿ ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ರು. ಈಗಾಗಲೇ ಐಐಟಿ ತನ್ನ ತನಿಖೆಯನ್ನು ಮುಗಿಸಿದೆ, ರೈಟ್ಸ್ ಇನ್ನೂ ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಐಐಟಿ ಕೂಡ ಮುಗಿಸಿದೆ, ಐಎಎಸ್ಸಿ ಇವತ್ತು ರಿಪೋರ್ಟನ್ನು ಬಿಎಂಆರ್ಸಿಎಲ್ ಕೈಗೆ ಕೊಡುತ್ತೆ. ಸೊ ಈ ಒಂದು ರಿಪೋರ್ಟ್ನಲ್ಲಿ ನೇರವಾಗಿ ಇಂಜಿನಿಯರ್ಗಳೇ ಕಾರಣ ಅನ್ನೋದು ಉಲ್ಲೇಖ ಆಗಿದೆ. ಇದರ ಜೊತೆಗೆ ಅತಿ ಉದ್ದವಾಗಿ ಕಂಬಿ ಕಟ್ಟಿರೋದು, ಅಂದರೆ 18 ಮೀಟರ್ ಎತ್ತರಕ್ಕೆ ಕಂಬಿಯನ್ನು ಕಟ್ಟಿರೋದೇ ಈ ಒಂದು ಪ್ರಕರಣಕ್ಕೆ ಮುಖ್ಯ ಕಾರಣ ಅನ್ನೋದು ಪ್ರೂವ್ ಆಗಿದೆ. ಸೊ ಹೀಗಾಗಿ ಬಿಎಂಆರ್ಸಿಎಲ್ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನೋಡುತ್ತೆ. ಯಾವ ಥರ ಯಾರ ಮೇಲೆ ಬ್ಲ್ಯಾಕ್ ಲಿಸ್ಟ್ಗೆ ಎನ್ಸಿಸಿಯನ್ನು ಹಾಕಬೇಕಾ ಬೇಡವಾ ಅನ್ನೋದನ್ನು ಕೂಡ ವೆರಿಫೈ ಮಾಡುತ್ತೆ. ಮತ್ತೊಂದು ಕಡೆ ಈ ಥರ ಪ್ರಕರಣಗಳು ಮತ್ತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಂಜಿನಿಯರ್ಗಳಿಗೆ ಕ್ಲಾಸಸ್ ಅನ್ನು ತೆಗೆದುಕೊಳ್ತಾ ಇದೆ. ಸೊ ಪುಣೆಯಿಂದ ಮುಂಬೈಯಿಂದ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಎಕ್ಸ್ಪರ್ಟ್ಗಳನ್ನು ಕರೆಸಿ ನುರಿತ ತಜ್ಞರನ್ನು ಕಳಿಸಿ ಬೆಂಗಳೂರಿಗೆ. ಸೊ ಅವ್ರಿಗೆ ಕ್ಲಾಸಸ್ ಅನ್ನು ಮಾಡ್ತಾರೆ. ಇದರ ಉದ್ದೇಶ ಇಷ್ಟೇ, ಯಾಕಂದರೆ ಈಗ ಫೀಲ್ಡ್ನಲ್ಲಿ ಕೆಲಸ ಮಾಡುವಂತಹ ಇಂಜಿನಿಯರ್ಗಳು ಒಂದು 10 ವರ್ಷದ ಹಿಂದೆ ಇಂಜಿನಿಯರ್ ಮುಗಿಸಿರ್ಬೋದು, ಹೊಸ ಟೆಕ್ನಾಲಜಿ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲದೇ ಇರ್ಬೋದು, ಅಥವಾ ಹೊಸದಾಗಿ ಏನೇನೆಲ್ಲ ಬಂದಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ, ಜೊತೆಗೆ ಅವ್ರನ್ನ ಅಪ್ಡೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಿಂದ ಸೊ ಈ ಥರ ಕ್ರಮಕ್ಕೆ ಮುಂದಾಗ್ತಾ ಇದೆ. ಯಾಕೆಂದರೆ ಈಗ ಮೆಟ್ರೋ ಕಾಮಗಾರಿ ನಡೀತಾ ಇರುವಂಥದ್ದು ಜನಸಂದಣಿ ಇರುವಂತಹ ಪ್ರದೇಶದಲ್ಲೇ, ಯಾಕಂದರೆ ಬಹುತೇಕ ಎಲ್ಲ ಕಡೆ ಕೂಡ ಕಾಮಗಾರಿ ನಡೀತಾ ಇರೋದು ಒಂದು ಕಡೆ ಹೆಬ್ಬಾಳ ಟು ದೇವನಹಳ್ಳಿ, ಮತ್ತೊಂದು ಕಡೆ ಗೊಟ್ಟಿಗೆರೆ ಟು ನಾಗವಾರ. ಸೊ ಈ ಎಲ್ಲ ಪ್ರದೇಶದಲ್ಲೂ ಕೂಡ ಸಾವಿರಾರು ಜನ ಪ್ರತಿನಿತ್ಯ ಓಡಾಡ್ತಾರೆ. ಸೊ ಇಲ್ಲಿ ಯಾವ ಥರ ಕ್ರಮಗಳನ್ನು ವಹಿಸಬೇಕು, ಕಾಮಗಾರಿ ನಡೆಸುವಂತಹ ವೇಳೆ ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕ್ಲಾಸಸ್ಸನ್ನು ಮಾಡಬೇಕು ಅಂತ ಹೇಳಿ ಈ ರಿಪೋರ್ಟ್ನಲ್ಲಿ ಸಜೆಷನ್ಸನ್ನು ಐಎಎಸ್ಸಿ ಬಿಎಂಆರ್ಸಿಎಲ್ಗೆ ಕೊಡ್ತಾ ಇರುವಂಥದ್ದು ಲೀಲಶ್ರೀ. ಥ್ಯಾಂಕ್ ಯು ಸ್ವಾತಿ. ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.